ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಾರಥ್ಯದಲ್ಲಿ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಅಂಬಿಕರ ಚೌಡಯ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಬಾಪುರಾವ್ ಚಿಂಚನಸೂರ್ ಆಶಾಭಾವನೆ ವ್ಯಕ್ತಪಡಿಸುತ್ತಾರೆ. ಸುದೀರ್ಘ ರಾಜಕೀಯ ಅನುಭವ ಹೊಂದಿರುವ ಬೊಮ್ಮಾಯಿ ಅವರಿಗೆ ಯಾವುದೇ ರೀತಿಯ ಹಮ್ಮು ಬಿಮ್ಮು ಇಲ್ಲ. ಆಡಳಿತಾತ್ಮಕವಾಗಿ ಅನುಭವ ಹೊಂದಿರುವ ಅವರು ಬಡವರ ನಿರ್ಗತಿಕರ ಅಲ್ಪಸಂಖ್ಯಾತ ನಾಯಕನಾಗಿದ್ದು ಅಭಿವೃದ್ಧಿ ವಿಷಯದಲ್ಲಿ ಪಕ್ಷಪಾತ ಮಾಡುವ ವ್ಯಕ್ತಿಯಲ್ಲ. ಚುನಾವಣೆ ಬಂದಾಗ ಪಕ್ಷ ರಾಜಕಾರಣ ಎಲ್ಲರೂ ಮಾಡ್ತಾರೆ, ಆದರೆ ಇವರು ತಾವು ಮಾಡಿದ ಅಭಿವೃದ್ಧಿ ಕಾರ್ಯ ಮುಂದಿಟ್ಕೊಂಡು ಅವಕಾಶ ಕೇಳ್ತಾರೆಯೇ ಹೊರತು ಕ್ಷುಲ್ಲಕ ರಾಜಕೀಯ ಮಾಡುವ ಜಾಯಮಾನದವರಲ್ಲ. ತಂದೆ ಎಸ್ಆರ್ ಬೊಮ್ಮಾಯಿ ಅವರಂತೆಯೇ ಮಗನೂ ಕೂಡ ಜನ ಮೆಚ್ಚುವ ಆಡಳಿತ ನೀಡುವ ವಿಶ್ವಾಸವಿದೆ ಎಂದು ಚಿಂಚನಸೂರ್ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾದ ಮೊದಲ ದಿನವೇ ರೈತರ ಮಕ್ಕಳ ಅಧ್ಯಯನಕ್ಕೆ ಸಹಕರಿಸುವ ನಿಟ್ಟಿನಲ್ಲಿ 1,000 ಕೋಟಿ ವೆಚ್ಚದ ಸ್ಕಾಲರ್ಶಿಪ್ ಯೋಜನೆ, ಹಾಗೆಯೇ ಅಂಗವಿಕಲ ವೇತನ 600 ರಿಂದ 800 ರೂಪಾಯಿ, ಸಂಧ್ಯಾ ಸುರಕ್ಷಾ 1,000 ರಿಂದ 1,200 ರೂಪಾಯಿ ಹಾಗೂ ವಿಧವಾ ವೇತನ 600 ರಿಂದ 800 ರೂಪಾಯಿಗೆ ಮಾಸಾಶನಗಳನ್ನು ಹೆಚ್ಚಳ ಮಾಡಿ ಸಬಲೀಕರಣಕ್ಕೆ ಮುಂದಾಗಿರುವ ಬೊಮ್ಮಾಯಿಯವರು ಸರ್ವ ವರ್ಗದವರನ್ನ ಜೊತೆಗೆ ತೆಗೆದುಕೊಂಡು ಹೋಗುವ ಮಹಾಮಾನವತಾವಾದಿ ಬಸವಣ್ಣನವರ ಆಶಯದ ಆಡಳಿತ ನೀಡುವ ವಿಶ್ವಾಸ ಇದೆ. ಸದ್ಯದಲ್ಲೇ ಅವರನ್ನ ಗುರುಮಿಟ್ಕಲ್ಗೆ ಆಹ್ವಾನಿಸಿ ಸನ್ಮಾನ ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಮನವಿ ಮಾಡಲಾಗುವುದು ಎಂದಿದ್ದಾರೆ. ಸಬ್ ಎಡಿಟರ್ ಬಿಜಿ, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.